ದಾವಣಗೆರೆ ಜಿಲ್ಲೆಯ ಮತ್ತೊಂದು ಪ್ರಮುಖ ಕ್ಷೇತ್ರ ಅಂದ್ರೆ ದಾವಣಗೆರೆ ದಕ್ಷಿಣ ಬಾಪೂಜಿ ವಿದ್ಯಾ ಸಂಸ್ಥೆ ನೇತಾರ ಬೃಹತ್ ಉದ್ಯಮಿ ಕೆಪಿಸಿಸಿ ಖಜಾಂಚಿ ಶಾಮನೂರು ಶಿವಶಂಕರಪ್ಪ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಜಯಶಾಲಿಯಾದ ಈ ಕ್ಷೇತ್ರದಲ್ಲಿ ಈ ಸಲ ಟಿಕೆಟ್ ಇನ್ನು ಖಚಿತಗೊಂಡಿಲ್ಲ ಹೀಗಾಗಿ ರಾಜಕೀಯ ಫುಲ್ ಬಿರುಸಾಗಿ ನಡೆಯತಾ ಇದೆ ಬನ್ನಿ ನೋಡಿ जनमत याचिसिकोंडु दावणगेरे जिल्लेय दावणगेरे दक्षिण विधानसभा क्षेत्र के बंदिदिवे दावणगेरे दक्षिण विधानसभा क्षेत्र साकष्टु हिंदुळिदिदे इल्लिन नीरिन समस्ये इल्लदिद्रू कूड नैर्मल्यीकरण वसति समस्ये जनरन्न बेंबिडदे काड्ता इदे इदु कांग्रेस्न भद्रकोटे कांग्रेस्न हिरिहुलि शामनूरु शिवशंकरप्प अवरे शासकरु आदरे इल्लिन मंदि ई बारी ಹೊಸ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ನೋಡೋಣ ಈ ಬಾರಿ ಇಲ್ಲಿನ ಮತದಾರ ಯಾರಿಗೆ ಗೆಲುವು ತಂದು ಕೊಡ್ತಾನೆ ಅನ್ನೋದನ್ನ ಅದಕ್ಕಿಂತಲೂ ಮುಂಚೆ ಈ ಕ್ಷೇತ್ರದ ಕಿರು ಪರಿಚಯ ನೋಡ್ಕೊಂಡು ಬರೋಣ ದಾವಣಗೆರೆ ಉತ್ತರದಲ್ಲಿ ಅತಿ ಹೆಚ್ಚು ಕೊಳಗೇರಿಗಳಿದ್ದು ಜನರ ಬದುಕು ಅಸಹನೀಯವಾಗಿದೆ ದಾವಣಗೆರೆ ನಗರಿ ಧೂಳು ನಗರ ಎಂದೇ ಕುಖ್ಯಾತಿ ಇದೆ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಮಂಡಕ್ಕಿ ಭಟ್ಟಿ ಕಾಲೋನಿ ಹೊಂದಿರುವ ಕ್ಷೇತ್ರ ಇದು ಇಂಥ ಕ್ಷೇತ್ರದಲ್ಲಿ ಜನ ಮೂಲ ಸೌಕರ್ಯಗಳೇ ಇಲ್ಲದೆ ಪಶುಗಳ ರೀತಿಯಲ್ಲಿ ಬದುಕ್ತಾ ಇರೋದು ದುರಂತ ವಾಣಿಜ್ಯ ನಗರಿಯಲ್ಲಿ ವಹಿವಾಟುದಾರರೇ ಹೆಚ್ಚಾಗಿ ಕಂಡುಬರ್ತಾರೆ ಹೊರತಾಗಿ ಮಂಡಕ್ಕಿ ಗಿರಣಿಗಳು ಕಾಂಗ್ರೆಸ್ ಮೇಡಂ ಯಾಕಾಗಿ ಯಾಕಂದ್ರೆ ಅವರ ಸೌಲತ್ ಇದೆ ಅವರದು ಪರವಾಗಿಲ್ಲ ಇದು ಬಂತು ಅದು ಬಂತು ಕೆಲಸ ಮಾಡ್ಸಿಲ್ಲ ಇಲ್ಲಿವರೆಗೂ ರೋಡ್ ರಿಪೇರಿ ಇಲ್ಲ ಚರಂಡಿ ರಿಪೇರಿ ಇಲ್ಲ ಅದಕ್ಕೋಸ್ಕರ ಈ ಜಗಳ ಆತು ಅದು ಆತ ಅಂತಾರ ನಿಮ್ಮ ಹಳೆ ಶಾಸಕರು ಕಾಂಗ್ರೆಸ್ ನವರೇ ಅಲ್ವಾ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದರ ಓಕೆ ಮಾಡಿದರ ಮೇಡಂ ಪರವಾಗಿಲ್ಲ ಮಾಡಿದರ ಅದಕ್ಕೋಸ್ಕರ ಮಾಡಿದರ ಪರವಾಗಿಲ್ಲ ಅದಕ್ಕೋಸ್ಕರ ಮತ್ತೆ ಅವಕಾಶ ಕೊಡ್ತಿದ್ದೀರ ಅವರಿಗೆ ನಾವು ಕಾಂಗ್ರೆಸ್ ಏ ಮೇಡಂ ಯಾಕಾಗಿ ಅಂದ್ರೆ ಈಗ ರೋಡ್ ಚರಂಡಿ ಎಲ್ಲಾ ವ್ಯವಸ್ಥೆ ಮಾಡ್ತಾನೆ ಇದ್ದಾರೆ ಅವರು ಆಮೇಲೆ ತಾ ಮಾಡಲ್ಲ ಅಂತ ಇಲ್ಲ 75% ಮಾರ್ಕಂತಾನೆ ಬಂದಾರೆ ಏ ನಿರೀಕ್ಷೆ ಏನು ಏನು ನಿರೀಕ್ಷೆ ಏನು ನಮಗೆ ಆಗೋದು ಏನಂದ್ರೆ 15 ದಿನಕ್ಕೆ ಒಂದಸರಿ ನೀರು ಬಿಡ್ತಾರೆ 15 ದಿನಕ್ಕೆ ಒಂದಸರಿ ನೀರು ಬಿಡ್ತಾರೆ ಆಮೇಲೆ ಬೋರಿಂದು ನೀರಿಂದು ಸೌಲಭ್ಯ ಇಲ್ಲ ಅಷ್ಟೇ ಆಮೇಲೆ ಏನಿತ್ತು ಚರಂಡಿ ಕ್ಲೀನ್ ಮಾಡಂಗಿಲ್ಲ ಜಾತಿ ಬಲಾಬಲ ಲಿಂಗಾಯತರು ಅಂದಾಜು 30000 ಎಸ್ಸಿ ಅಂದಾಜು 21000 ಕುರುಬರು ಅಂದಾಜು 19000 ಎಸ್ಟಿ ಅಂದಾಜು 15000 ಮರಾಠ ಅಂದಾಜು 17000 1.5 ಲಕ್ಷ ಮತದಾರರನ್ನ ಹೊಂದಿರುವ ಕ್ಷೇತ್ರದಲ್ಲಿ ಲಿಂಗಾಯತರ ಪ್ರಾಬಲ್ಯವಿದೆ ಕುರುಬರು ಎಸ್ಸಿ ನಿರ್ಣಾಯಕರು ಇಲ್ಲಿ ಈ ಹಾಸ್ಪಿಟಲ್ ಒಂದು ಓಲ್ಡ್ ಹಳೆ ಬಿದ್ದಿದೆ ಅದು ಜನರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅದು ಸ್ವಲ್ಪ ಚಾಲು ಮಾಡಿ ಹೇಳಿ ನೀವು ಮೇಡಂ ನಾವು ಈ ಸಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತೇವೆ ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಮುಖಂಡರಲ್ಲಿ ಬಿಡುಗಂತೇವೆ ಅವರು ಅಲ್ಪಸಂಖ್ಯಾತರಿಗೆ ಬಿ ಫಾರಂ ವ್ಯವಸ್ಥೆ ಕಲ್ಪಿಸಿದರೆ ಖಂಡಿತ ಈ ಭಾಗದಲ್ಲಿ ಖಂಡಿತವಾಗಿ ನಾವು ಗೆಲ್ಲಿಸುತ್ತೇವೆ ಕಣದಲ್ಲಿರುವ ಅಭ್ಯರ್ಥಿಗಳು ಬಿಜೆಪಿ ಪ್ರಕಟ ಆಗಿಲ್ಲ ಕಾಂಗ್ರೆಸ್ ಪ್ರಕಟ ಆಗಿಲ್ಲ ಜೆಡಿಎಸ್ ಪ್ರಕಟ ಆಗಿಲ್ಲ ಕೆಜೆಪಿ ಪ್ರಕಟ ಆಗಿಲ್ಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷವೂ ಈವರೆಗೆ ಅಭ್ಯರ್ಥಿ ಘೋಷಿಸಿಲ್ಲ ಶಾಮನೂರು ಶಿವಶಂಕರಪ್ಪ ಮೂರು ಬಾರಿ ಜಯಗಳಿಸಿದ್ದು ಕಾಂಗ್ರೆಸ್ಗೆ ದಾವಣಗೆರೆಯಲ್ಲಿ ಭದ್ರ ನೆಲೆಯೂರಲು ಕಾರಣಕರ್ತರು ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಅಂದ್ರೆ ಶಾಮನೂರು ಕುಟುಂಬ ಎಂಬತ್ತಾಗಿದೆ ಈ ಪರಿಸ್ಥಿತಿ ಬದಲಿಸಲು ಕಾಂಗ್ರೆಸ್ ತೀರ್ಮಾನಿಸಿದಂತೆ ಕಾಣ್ತಾ ಇದೆ ಕಳೆದ ಸಲ ಬಿಜೆಪಿ ಅಭ್ಯರ್ಥಿ ಯಶವಂತರಾವ್ ಜಾಧವ್ ವಿರುದ್ಧ ಜಯಗಳಿಸಿದ್ದ ಶಾಮನೂರು ನಾಲ್ಕನೇ ಸಲ ಗೆಲುವಿನ ಕನಸು ಕಾಣುತ್ತಿದ್ದಾರೆ ಆದರೆ ರಣಾಂಗಣಕ್ಕೆ ಇಳಿಯೋದೇ ಡೌಟ್ ಮಗ ಎಸ್ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಬಹುದು ಅನ್ನಲಾಗ್ತಿದೆ ನಮ್ಮ ಆಯ್ಕೆ ಕಾಂಗ್ರೆಸ್ ಇದೆ ಮೇಡಂ ಯಾಕಾಗಂದ್ರೆ ಇವರೆಲ್ಲ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು ಇವರು ನಮಗೆ ಏನೈತಿ ಈಗ ಕಾಂಗ್ರೆಸ್ ಅವರು ಜಗಳ ಇಲ್ಲ ಅವರದು ಅದು ಇಲ್ಲ ಸಮಸ್ಯೆಗಳು ಏನು ನಮ್ಮ ಸಮಸ್ಯೆಗಳು ಏನಂದ್ರೆ ನೀರಿಂದು ರಸ್ತೆದು ಆಮೇಲೆ ಚರಂಡಿದು ಈ ಸಮಸ್ಯೆಗಳು ಇದಾವೆ ಮೇಡಂ ಇಲ್ಲವೇ ಮುಸ್ಲಿಂ ಮತದಾರರು ಹೆಚ್ಚಿರುವ ಹಿನ್ನೆಲೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ದೊರೆತರೂ ಅಚ್ಚರಿ ಇಲ್ಲ ಅನ್ನಲಾಗ್ತಿದೆ
ಕ್ಷೇತ್ರದ ಜನ ಯಾರ ಬಗ್ಗೆ ಏನು ಹೇಳ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ಜನಮತ ದಾವಣಗೆರೆ ದಕ್ಷಿಣ. ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ ಶೇಕಡಾ 30.68, ಕಾಂಗ್ರೆಸ್ ಶೇಕಡಾ 53.59. ಜೆಡಿಎಸ್ ಶೇಕಡಾ 6.82. ಕೆಜೆಪಿ ಶೇಕಡಾ 9.01. ಕಣದಲ್ಲಿ ಒನ್ಸ್ ಅಗೇನ್ ಕಾಂಗ್ರೆಸ್ ಮುಂದಿದೆ. ಶಾಮನೂರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಆಶಯದಲ್ಲಿ ಕ್ಷೇತ್ರದ ಜನರಿದ್ದಾರೆ. ಸಿಎಂ ರೇಸ್ನಲ್ಲೂ ಸಿದ್ದರಾಮಯ್ಯ ಮುಂದಿದ್ದಾರೆ. ಇಲ್ಲಿನ ಮತದಾರ ಸಮಸ್ಯೆಗಳಿಂದ ಸುಸ್ತಾಗಿ ಹೋಗಿದ್ದಾನೆ. ರಾಜಕಾರಣಿಗಳ ಪೊಳ್ಳು ಭರವಸೆಯಿಂದ ರೋಸಿ ಹೋಗಿದ್ದಾನೆ. ಆದರೆ ಈ ಕ್ಷೇತ್ರದ ಮತದಾರನಿಗೆ ಆಯ್ಕೆಗಳೇ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ಗೆ ಪ್ರತಿಸ್ಪರ್ಧಿಯಾಗಿರುವಂತಹ ಅಭ್ಯರ್ಥಿಗಳೇ ಇಲ್ಲ. ಕ್ಯಾಮರಾಮ್ಯಾನ್ ಅತಿಕುಲ್ಲಾ ಖಾನ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7, ದಾವಣಗೆರೆ. ಇವಿಷ್ಟು ಇವತ್ತಿನ ಜನಮತ. ನಾಳೆ ಮತ್ತೊಂದಷ್ಟು ಕ್ಷೇತ್ರಗಳೊಂದಿಗೆ ಮತ್ತೆ ವಾಪಸ್ ಆಗ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.